ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮತ್ತೆ ಈಗ ನೋಡ್ಲಿಕ್ಕದ್ದು ಇವತ್ತಿನ ಪೂಜಾ. ಗುರುವಾರ ದಿವಸ ರಾಯರ್ ವೃಂದಾವನ ಒಂದು ಡಿಫ್ರೆಂಟ್ ಆಗ್ಯದ್ರಿ. ಉಳದೆಲ್ಲ ಈಗ ನಿನ್ನೆ ತೋರಿಸಿದ್ನೆಲ್ಲ ಅವೇ ರಂಗೋಲಿ ಅವ. ಮತ್ತೆ ಲಕ್ಷ್ಮೀ ಯಂತ್ರ ಇದಿಷ್ಟು ಇವತ್ತಿನ ರಂಗೋಲಿ ಸೇವಾ. ಮತ್ತೆ ಇದು ಆದ್ಮೇಲೆ ಇವತ್ತೇನು ವಿಶೇಷ ಅಂತಂತೀರೇನ್ರಿ? ಸ್ವಲ್ಪ ಡಿಫ್ರೆಂಟ್ ಆದ ಕೊಬ್ಬರಿ ವಡಿ. ಇದನ್ನ ಈಗಾಗಲೇ ನಾನು ಒಂದ್ಸರಿ ಅಡ್ಗಿ ಒಳಗೆ ಗಡ್ಬಿಡಿ ಒಳಗೆ ತೋರಿಸಿದ್ದದ. ಇವತ್ತೊಂಚೂರು ಡೀಟೇಲ್ ಆಗಿ ತೋರಿಸೋಣ ಅಂತ ತಿಳ್ಕೊಂಡು ತೋರಿಸ್ಲೇತೀನಿ. ಮತ್ತು ನಮ್ಮ ಮನೆ ಒಳಗೆ ಸ್ವೀಟ್ ಸ್ಪೆಷಲಿಸ್ಟ್ ಯಾರಂತ ನಿಮಗೆ ಗುರ್ತದ? ನಮ್ಮ ಮನೆಯವರು ಬೆಲ್ಲ ಹಾಕಿದ ಕೊಬ್ಬರಿ ವಡಿ ಮಾಡ್ಲಿಕ್ಕತ್ತಾರ್ರಿ. ಮತ್ತು ನಾನು ಒಂಚೂರು ಹೆಲ್ಪ್ ಮಾಡಿರ್ತೀನಿ, ಬಟ್ 75% ಕೆಲಸ ಅದರೊಳಗೆ ಅವ್ರದೇ ಇರ್ತದ. ಯಾಕಂದ್ರೆ ಕೊಬ್ಬರಿ ಭಾಳ ಜಲ್ದಿ ಹೆರ್ದು ಕೊಡ್ತಾರ್ರಿ, ಅದು ಹೆಲ್ಪ್ ನಮಗೆ ಭಾಳ ಆಗ್ಯದ್ರಿ. ಯಾಕಂದ್ರೆ ನಾ ಆದ್ರೆ ಭಾಳ ತನಕ ಮಾಡ್ಕೊತ ಕೊಡ್ತೀನಿ ರೀ ಇದು ಕೊಬ್ಬರಿ ಹೆರೆಯೋದು. ಅವರು ಫಾಸ್ಟಾಗಿ ಹೆರ್ದು ಕೊಡ್ತಾರೆ. ಮತ್ತು ಇದು ಕೊಬ್ಬರಿ ಹೆರೆಯೋದು ಕೂಡ ಅವರ ರೆಡಿ ಮಾಡ್ಕೊಂಡಾರ್ರಿ. ಇದು ಏನು ಕೊಂಡು ತೊಗೊಂಡಿದ್ದಲ್ರಿ, ಇದು ಒಂದು ಹಳಿಗೆ ಇದನ್ನು ಹಚ್ಚಿ ಬೇರೆ ಕೊಬ್ಬರಿ ಹೆರೆಯೋದು ಕಿತ್ತಿತ್ರಿ, ಭಾಳ ವರ್ಷದಿಂದ ಇತ್ತಿದ್ದು. ಅದನ್ನೇನದ ಕಿತ್ತಿ ಹಾಳಾಗಿತ್ತು, ಅದನ್ನೇನದ ಮನೆ ಒಳಗೆ ಒಂದು ಪಳಿಗೆ ಹಚ್ಚಿ ರೆಡಿ ಮಾಡ್ಕೊಂಡಾರ್ರಿ. ಭಾಳ ಗಟ್ಟಿಮುಟ್ಟಿದಾರೆ, ಅದು ಮುರಿಯಂಗಿಲ್ಲ ಏನಿಲ್ಲ. ಮತ್ತು ಅದಕ್ಕೆ ಸಮ ಬೆಲ್ಲ ತೊಗೊಂಡು ರೆಡಿ ಮಾಡಿ ಕೊಡ್ಲಿಕ್ಕತ್ತಾರ. ಮತ್ತು ಬೆಲ್ಲ ಹಾಕಿದ್ರೆ ನಾವು ಸಾವಯವ ಬೆಲ್ಲನೇ ಯೂಸ್ ಮಾಡ್ತೀವಿ, ನೀವು ಕೂಡ ಸಾವಯವ ಬೆಲ್ಲನೇ ಯೂಸ್ ಮಾಡ್ರಿ. ಯಾಕಂದ್ರೆ ಕೆಮಿಕಲ್ ಫ್ರೀ ಇರ್ತದೆ. ಅದರ ಸಲುವಾಗಿ ಈಗ ಆಲ್ಮೋಸ್ಟ್ ನಾವು ಏನೇ ತೊಗೊಂಡ್ರು ಕೂಡ ಕೆಮಿಕಲ್ ಇದ್ದದ್ದೇ ಸಿಗ್ತಾವ. ಅದಕ್ಕೆ ಅದರೊಳಗೆ ಹುಡುಕಿ ತೊಗೋಬೇಕಾಗಿದ್ರಿ, ಅಂಥ ಪರಿಸ್ಥಿತಿ ಬಂದದ್ರಿ ಈಗ. ಅದ್ರ ಸಲುವಾಗಿ ಆದಷ್ಟು ಕೆಮಿಕಲ್ ಫ್ರೀ ಫುಡ್ ಐಟಮ್ಸ್ ಆಗಲಿ ಫ್ರೂಟ್ಸ್ ಆಗಲಿ ತೊಗೊಳ್ಳೋಣಂತ್ರಿ. ಕೊಬ್ಬರಿ ಏನದ ಮುಂಜಾನೆ ಹೆರೆದು ಬೆಲ್ಲ ಸಮ ಬೆಲ್ಲ ಆ್ಯಡ್ ಮಾಡಿ ಇಟ್ಟು ಡ್ಯೂಟಿಗೆ ಹೋಗಿದ್ರಿ. ಮತ್ತು ನಾವು ಬಂದಮೇಲೆ ಮಠಕ್ಕೆ ಅದು ಎಲ್ಲ ಹೋಗಿ ಬಂದಮೇಲೆ ರಾತ್ರಿ 8:00 ಮಾಡಿದ್ದಾಗ್ಯದ್ರಿ. ಅವೆಲ್ಲ ಎರಡು ಏಕಾಗಿದ್ದು ರೀ ಚಂದಾಗಿ. ಇದರೊಳಗೇನು ಹಾಲು ಹಾಕೋ ಅವಶ್ಯಕತೆ ಇಲ್ಲ, ಬೇಕಿದ್ರೆ ಒಂದು ಬಟ್ಲು ನೀವು ಆಮೇಲೆ ಹಾಕ್ಬೋದು. ಯಾಕಂದ್ರೆ ಬೆಲ್ಲದಲ್ರಿ, ಬೆಲ್ಲಿದ್ರೆ ಒಡಿತದ್ರಿ. ಅದೇ ಸಕ್ರೀದ್ ಮಾಡಿದ್ರೆ ಹಾಲು ಎಷ್ಟು ಹಾಕ್ತೀವೋ ಅಷ್ಟು ಚಂದ ಆಗ್ತಾವ್ರಿ ನೋಡ್ಲಿಕ್ಕೂ. ಬಟ್ ನಮ್ಗೆ ಆರೋಗ್ಯಕ್ಕೆ ಸಕ್ರಿ ಒಳ್ಳೇದಲ್ಲ ಅಂತ ಹೇಳ್ಕೊಂಡು ಎಲ್ಲ ಬಿಟ್ಬಿಟ್ಟಿವಿ ನಾವು. ಮತ್ತು ಶುಗರ್ ಅದೇನೋ ಅಂತ ಕೇಳಲಿಕ್ಕೆ ಹೋಗ್ಬೇಡ್ರಿ. ಅದು ಸಕ್ರಿ ಮತ್ತು ಮೈದಾ ಏನವ ನೋಡ್ರಿ, ಇವು ಯಾವ ಆ್ಯಂಗಲ್ನಾಗೂ ನಮ್ಮ ಹೆಲ್ತ್ಗೆ ಉಪಯೋಗ ಇಲ್ಲೇ ಇಲ್ರಿ. ಅವು ಎರಡೂ ಬಿಟ್ಟಿವಿ ಅಂದ್ರೆ ನಾವು ಅರ್ಧ ದವಾಖಾನಿಗೆ ಹೋಗುದು ತಪ್ಪದ್ ನೋಡ್ರಿ. ಸಕ್ರಿ ಮತ್ತು ಮೈದಾ ಅದ್ರ ಜೊತೆ ಜೊತೆಗೆ ಸಣ್ಣಗೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಹೊರಗಿನ ಫುಡ್ ರೀ, ಹೊರಗಿನ ಒಂಚೂರು ತಿನ್ನೋದು. ಇವು ಮೂರು ಬಿಟ್ವಿ ಅಂತಂದ್ರೆ ಫುಲ್ ಅರ್ಧಕ್ಕರ್ಧ 60-70% ನಾವು ಹಾಸ್ಪಿಟ್ಲ್ ಹೋಗೋದು ತಪ್ಪತದ್ರಿ. ಅದಕ್ಕೆ ನಾವು ಸಕ್ರಿ ಮನೆಯೊಳಗೆ ತರಲಿಕ್ಕೆ ಹೋಗಂಗಿಲ್ಲ. ಶುಗರ್ ಸಲುವಾಗಿ ಹಂಗೆ ಹಿಂಗೆ ಏನಿಲ್ಲರಿ. ಮತ್ತು ಈಗೇನದ ಎರಡು ಚಂದಾಗಿ ಕುದಿಲಿಕ್ಕೆ ಬಿಡಬೇಕ್ರಿ. ಮೊದಲೊಂಚೂರು ಜೋರಿಟ್ಟು ಎರಡು ಕೈ ಆಡಿಸ್ಕೋಬೇಕು, ಆಮೇಲೆ ಮೀಡಿಯಂ ಫ್ಲೇಮ್ ಒಳಗೆ ಹಿಂಗೆ ಕೈ ಆಡಿಸ್ಬೇಕ್ರಿ. ಇದು ಆಗ್ಯದ ಅಂತ ಹೆಂಗೆ ಗೊತ್ತಾಗ್ತದೆ ಅಂದ್ರೆ ಅದು ನೀರು ಏನಿರ್ತದ ಅದು ಹೋಗ್ತದ. ಒಂದು ಇನ್ನೊಂದು ಈ ದಂಡಿಗೇನ ಬುಟ್ಟಿ ದಂಡಿಗೆ ಹತ್ತಿರ್ತದಲ್ರಿ ಅದು ಒಂಚೂರು ಕಟ್ಟಿ ಹಾಕೋತ ಹೋಗ್ತದ. ಆಮೇಲೆ ಇದನ್ನೇನದ ನಾನು ಕಟ್ಟಿಗೆ ಸರ್ವಿಂಗ್ ಪ್ಲೇಟಿಗೆ ತಗಲಿಗತ್ತೀನಿ, ಅದಕ್ಕೆ ಒಂಚೂರು ತುಪ್ಪ ಹಚ್ಚಿ ಇಡ್ಲಿಗತ್ತೀನಿ. ಮತ್ತು ನಿಮ್ಮ ಮುಂದೆ ಹೇಳಬೇಕು ಅಂತಂದ್ರೆ ಖರೆ ಹೇಳ್ತೀನಿ, ಕೊಬ್ಬರಿ ಮತ್ತು ಸಕ್ರಿ ಟೇಸ್ಟ್ ಹೆಂಗೆ, ಕೊಬ್ಬರಿ ಬೆಲ್ಲ ಟೇಸ್ಟ್ ಹೆಂಗ್ರಿ, ಅದರ ವರ್ಣನೆ ಅಸಾಧ್ಯ ರೀ. ಕೊಬ್ಬರಿ ಬೆಲ್ಲ ಬರೇ ಕೊಬ್ಬರಿ ಬೆಲ್ಲನೇ ತಿಂದು ನೋಡ್ರಿ, ಎಷ್ಟು ರುಚಿ ಎಷ್ಟು ಆನಂದ. ಖರೆ ರೀ ಭಾಳ ಟೇಸ್ಟು. ಮತ್ತು ಕೊಬ್ಬರಿ ವಡಿ ಇರ್ತಾವ ಗೊತ್ತೇನ್ರಿ ನಿಮಗೆ, ಕೊಬ್ಬರಿ ವಡಿ ಬರೀ ಬೆಲ್ಲ ಕೊಬ್ಬರಿ ಎರಡೇ ಉಂಡಿ ಮಾಡಿದ್ರೆ ಎರಡೇ ಕೂಡಿಸಿ ಪಾಕ ಮಾಡಿ ತುಪ್ಪದೊಳಗೆ ಮಾಡಿದ್ರೆ ಎಂಥ ಮಸ್ತ್ ರೀ. ಅಂಟು ಉಂಡಿ ಅಂತ ಕರಿತೀವ್ರಿ ನಾವು, ಅಂಟು ಅದೆಲ್ಲ ಹಾಕಿರ್ತೀವ್ರಿ ಅದ್ರೊಳಗೆ. ಬಟ್ ಬರೇ ಕೊಬ್ಬರಿ ವಡಿನೂ ಮಾಡ್ಬೋದು, ಹಂಗೆ ಆ ಟೇಸ್ಟ್ ಬರ್ತದ, ಭಾರಿ ಟೇಸ್ಟ್ ಆಗ್ತವ, ಅಮೇಝಿಂಗ್ ಟೇಸ್ಟು. ಇದನ್ನು ನೀವು ಹೆಂಗೆ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ನಿನ್ನೆ ಒಂಚೂರು ಲೇಟಾಗಿ ನಿಮ್ಮ ಕಮೆಂಟ್ಸಿಗೆ ಆನ್ಸರ್ ಮಾಡೀನ್ರಿ, ಸಾರಿ ಹೇಳ್ತೀನಿ. ಒಂಚೂರು ಬ್ಯುಸಿ ಇದ್ದೆ, ಹಿಂಗಾಗಿ ಇವತ್ತು ಕೂಡ ಫುಲ್ ಬ್ಯುಸಿ ಇದ್ದೆ. ಬಂದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ, ಸ್ವಲ್ಪ ಲೇಟ್ ಆಗ್ಯದ, ಸಹಕರಿಸ್ಬೇಕು ಅಂತ ಹೇಳ್ತಾ ನಮ್ಮ ಕೊಬ್ಬರಿ ವಡಿ ರೆಡಿ ಆದ ನೋಡ್ರಿ ಹೆಂಗಾಗ್ಯಾವ ಅಂತ ಹೇಳ್ರಿ. ಮತ್ತು ಇದಕ್ಕೆ ಸರ್ವಿಂಗ್ ಪ್ಲೇಟಿಗೆ ಏನದ ನಾವು ಸರ್ವ್ ಮಾಡಿದ್ಮೇಲೆ ಒಂದು 10-15 ನಿಮಿಷ ಆರ್ಲಿಕ್ಕೆ ಬಿಡಬೇಕ್ರಿ.
ಯಾಕಂದ್ರೆ ಆಣ ಇರ್ತದ, ಬಿಸಿ ಭಾಳ ಇರ್ತಾವ್ರಿ, ಅದ್ರ ಸಲುವಾಗಿ ಒಂಚೂರೊಂದು 15 ನಿಮಿಷ ಅರ್ಧ ಗಂಟೆ ತನಕ ಆರ್ಲಿಕ್ಕೆ ಬಿಟ್ವಿ ಅಂತಂದ್ರೆ ಮಸ್ತ್ ಮಸ್ತ್ ಭಾಳ ಟೇಸ್ಟಿ ಆದ ಕೊಬ್ಬರಿ ವಡಿ ರೆಡಿ ಆಗ್ತಾವ. ಮತ್ತು ಇವತ್ತ ಇನ್ನೂ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಮಸಾಲೆ ರೈಸ್ ಮಾಡೀನಿ ರೀ. ನಾನು ಬ್ರೌನ್ ರೈಸ್ ಮಾಡೀನಿ. ನಮ್ಮ ಮನೆಯೊಳಗೆ ಜಾಸ್ತಿ ಯೂಸ್ ಮಾಡೋದು ನಾವು ಬ್ರೌನ್ ರೈಸ ರೀ, ಅದಕ್ಕೆ ಬ್ರೌನ್ ರೈಸ್ ಮಾಡೀನಿ ರೀ. ಅದರೊಳಗೆ ಏನದ, ಏನೇನು ಹಾಕೀನಿ, ಹ್ಯಾಂಗೆ ಮಾಡೀನಿ ನೋಡಕ್ಕೆಂತ್ರಿ. ಮತ್ತು ಇವತ್ತಿನ ವಿಡಿಯೋ ನೋಡಿದ ಮೇಲೆ ಹ್ಯಾಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಕೊಬ್ಬರಿ ವಡಿ ಕೊರೆದು ಒಂದು ಕಡೆ ಏನು ಫ್ಯಾನ್ ಕೆಳಗೆ ಆರ್ಲಿಕ್ಕೆ ಇಟ್ಬಿಡೋಣ, ಆಮೇಲೆ ಹೆಂಗಾತು ಅಂಥೇಳಿ ನೋಡೋಣಂತ್ರಿ.
ಇಲ್ಲಿ ನೋಡ್ರಿ ಬ್ರೌನ್ ರೈಸ್ ಮಾಡ್ಲಿಕ್ಕೆ ನಾನು ಪನ್ನೀರ್ ತಗೊಂಡಿನಿ, ಹೆಚ್ಚಿಟ್ಕೊಂಡಿನಿ ರೆಡಿ ಮಾಡ್ಕೊಂಡು. ಆಮೇಲೆ ಇಲ್ಲಿ ಏನದ ಅಲ್ಲ ಮತ್ತ ಮೆಣಸಿನ್ಕಾಯಿ ಪೇಸ್ಟ್, ಇಲ್ಲಿ ಕೋತಂಬರಿ ಮತ್ತ ಸೌತಿಕಾಯಿ ಗಜ್ರಿ, ಅದ್ರ ಜೊತೆ ಒಂದೆರಡು ಬದ್ನಿಕಾಯಿ ತುರಿ ಮನ್ಯಾಗ ಅವನ್ನ ಹೆಚ್ಚಿಟ್ಟಿನಿ. ಇಲ್ಲಿ ನೋಡ್ರಿ ಪಾಲಕ ಮತ್ತ ಒಂದ್ ಸುಡ್ ಮೆಂತೆ, ಎರಡ್ ಸುಡ್ ಪಾಲಕ್ ಇತ್ತು, ಅದಿಷ್ಟ ಹಾಕಿ ಒಂದು ಹೆಲ್ದಿ ಬ್ರೌನ್ ರೈಸ್ ರೆಡಿ ಮಾಡ್ಲಿಕ್ಕೆ ತಿನ್ರಿ. ಬ್ರೌನ್ ರೈಸ್ ರೀ ಆರೋಗ್ಯಕ್ಕೆ ಬಹಳ ಚಲೋ. ನಾವು ಬಹಳ ಮಂದಿ ಏನ್ ಮಾಡ್ಬಿಡ್ತೀವಿ ವೈಟ್ ರೈಸ್, ನಾವು ಅದರೊಳಗೆ ನಾವು ವೈಟ್ ರೈಸ್ ಬಹಳ ರೇರ್ ಮಾಡೋದು, ಯಾಕಂದ್ರ ನಾವು ಹೇಳಿಕಾಯಿ ಕುರ್ತಿ ಅಷ್ಟ ಮಾಡಿರ್ತೀವಿ ನೋಡಿರ್ತೀರಿ, ಮತ್ತ ಹಬ್ಬ ಹುಣ್ಣಿಮೆಯೊಳಗಂತೂ ಮಾಡಬೇಕಾಗ್ತದ. ಉಳದ ದಿವಸನಾಗಂತೂ ಬ್ರೌನ್ ರೈಸ್ ಬಹಳ ದಿವಸ ಆಗಿತ್ತು ಬ್ರೌನ್ ರೈಸ್ ವಿಡಿಯೋ ಅಪ್ಲೋಡ್ ಮಾಡಿದ್ಲ, ಬಟ್ ಮನಿ ಒಳಗ ವೀಕ್ಲಿ ಟ್ವೈಸ್ ವಾರದಾಗ ಎರಡು ಸರಿ ಬ್ರೌನ್ ರೈಸ್ ಇರ್ತದ್ರಿ. ಇವತ್ ಮಾಡ್ಲಿತ್ತಿ, ಅದಕ್ಕೆ ಇವತ್ತ ವಿಡಿಯೋ ಇದನ್ನ ಹಾಕ್ಬೇಕು ಅಂತ ತಿಳ್ಕೊಂಡು ಮತ್ತೆ ನಾ ಹೆಂಗ್ ಮಾಡಿದ್ದೆ ಅಂತ ತೋರಿಸ್ಬೇಕಲ್ಲ, ಬಹಳ ಟೇಸ್ಟ್ ಸೂಪರ್ ಆಗಿ ಆಗ್ತದ. ನೀವು ಇದನ್ನೊಂದ್ಸರಿ ಟ್ರೈ ಮಾಡಿ ನೋಡ್ರಿ ಹ್ಯಾಂಗ್ ಆಗಿತ್ತು ಅಂತ ಹೇಳುದು ಮರಿಬೇಡ್ರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ, ಮತ್ತು ಇವತ್ತು ಸಾಯಂಕಾಲ ಲೈವ್ ಬರ್ಲಿತ್ತೀನಿ, ಮತ್ತು ಎಲ್ಲರೂ ಜಾಯ್ನ್ ಆಗೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಹಂಗೆ ಮರಿಲಿಕ್ಕೂ ಹೋಗ್ಬೇಡ್ರಿ, ಜಾಯ್ನ್ ಆಗ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಧನ್ಯವಾದಗಳು.